ನಮಸ್ಕಾರ ಸ್ನೇಹಿತರೆ ಮತ್ತೆ ರಾಜ್ಯದ ಮುಖ್ಯವಾದ ಮಾಹಿತಿಗಳು ಕರ್ನಾಟಕದ ಬಗ್ಗೆ ಮಾತನಾಡುವ ಮುನ್ನ ಕಾಂಗ್ರೆಸ್ನ ಒಳಜಗಳ ಸರಿಪಡಿಸಿಕೊಳ್ಳಲಿ ಎಂದು ಮುಖ್ಯಮಂತ್ರಿ ಬೊಮ್ಮಾಯಿಯವರ ಹೇಳಿಕೆ ಜನರ ಆಶೀರ್ವಾದ ಇರುವವರೆಗೂ ಯಾರು ಏನು ಮಾಡಲಾಗುವುದಿಲ್ಲ ಎಂದು ಸಿದ್ದರಾಮಯ್ಯನವರ ಹೇಳಿಕೆ ಇದು ಕಮಿಷನ್ ಕೇಳುವ ಕೊಲೆ ಮಾಡುವ ಎನ್ನುವ ಸರ್ಕಾರ ಎಂದು ಸುಜ್ರೇವಾಲವರ ವಾಗ್ದಾಳಿ ಮುಖ್ಯಮಂತ್ರಿ ಬೊಮ್ಮಾಯಿಯವರು ಕೂಡ ಅದಕ್ಕೆ ತಿರುಗೇಟನ್ನು ನೀಡಿದ್ದಾರೆ ಏನು ಎಂಬುದನ್ನು ನೋಡೋಣ ಕಾಂಗ್ರೆಸ್ ಯೋಜನೆಯನ್ನು ನಾವು ಕಾಪಿ ಮಾಡಿಲ್ಲ ನಮ್ಮ ಘೋಷಣೆಯನ್ನೇ ಅವರೇ ಕಾಪಿ ಮಾಡಿದ್ದು ಎಂದು ಸಿಎಂ ಬೊಮ್ಮಾಯಿಯವರು ಕಾಂಗ್ರೆಸ್ ಅವರ ವಿರುದ್ಧ ವಾಗ್ದಾಳಿ ಮಾಡಿದ್ದಾರೆ ಇತ್ತೀಚೆಗೆ ಆದಂತ ರಾಜ್ಯ ಬಜೆಟ್ ಕುರಿತಂತೆ ಯುಟಿ ಖಾದರ್ ಅವರ ಟೀಕೆ ಇದು ಸಾಲ ಸುಳಿಗೆ ಬಜೆಟ್ ಆಗಿದೆ ಎಂಬ ಹೇಳಿಕೆ ರೈತರಿಗೆ ಪಿಎಂ ಕಿಸಾನ್ ಸಮ್ಮಾನ ಯೋಜನೆ ಹಣ ಕುರಿತಂತೆ ಮುಖ್ಯ ಸೂಚನೆ ಇವರ ಖಾತೆಗೆ ಸಿಗಲಿದೆ 5000 ರೂಪಾಯಿ ಹಣ ನೀವು ಕೂಡ ಏನಾದರೂ ಕಾಶಿ ಯಾತ್ರೆ ಹೋಗಲು ಬಯಸುವರಾಗಿದ್ದರೆ ವಿಡಿಯೋನ ಪೂರ್ತಿ ನೋಡಿ ವಿಡಿಯೋ ಶುರು ಮಾಡೋಕ್ಕಿಂತ ಮೊದಲು ನೀವು ನಮ್ಮ ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲವೆಂದರೆ ಕೆಳಗೆ ಕಾಣುತ್ತಿರುವ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಪಕ್ಕದಲ್ಲಿ ಕಾಣಿಸುವ ಗಂಟೆ ಕೂಡ ಒತ್ತಿ ವಿಡಿಯೋಗೆ ಲೈಕ್ ಮಾಡಿಲ್ಲವೆಂದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ವಿಡಿಯೋನ ಪೂರ್ತಿಯಾಗಿ ನೋಡಿ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಮೊದಲನೇ ಮುಖ್ಯವಾದ ಮಾಹಿತಿ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ರಾಜ್ಯ ಉಸ್ತುವಾರಿ ಸಚಿವರಾದಂತ ರಣದೀಪ್ ಸಿಂಗ್ ಸುಜ್ರೇವಾಲ್ ಅವರು ಗದಗ ಜಿಲ್ಲೆಯಲ್ಲಿ ಬಿಜೆಪಿ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಹೌದು ಗದಗ ನಗರದ ಕೆಎಚ್ ಪಾಟೀಲ್ ಸಭಾಭವನದಲ್ಲಿ ಶನಿವಾರ ಕಾಂಗ್ರೆಸ್ ಪಕ್ಷದಿಂದ ಆಯೋಜಿಸಿದಂತ ಗೃಹಜ್ಯೋತಿ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಪಕ್ಷದ ಭರವಸೆ ಪತ್ರವನ್ನು ಬಿಡುಗಡೆ ಮಾಡಿ ಇದೇ ನಡುವೆ ಬಿಜೆಪಿ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಬಿಜೆಪಿಯದ್ದು ರಾಕ್ಷಸರ ಸರ್ಕಾರವಾಗಿದೆ ಎಂದು ಕಿಡಿಕಾರಿದ್ದಾರೆ ಇದು ಕಮಿಷನ್ ಕೇಳುವ ಕೊಲೆ ಮಾಡಿ ಎನ್ನುವ ಸರ್ಕಾರವಾಗಿದೆ ಎಂದು ರಣದೀಪ್ ಸಿಂಗ್ ಸುಜ್ರೇವಾಲ್ ಅವರು ಬಿಜೆಪಿ ಸರ್ಕಾರದ ವಿರುದ್ಧ ಹರಿಹಾಯ್ದಿದ್ದಾರೆ ಕೇವಲ ಅಷ್ಟೇ ಅಲ್ಲದೆ ಎಚ್ ಕೆ ಪಾಟೀಲ್ ರಣದೀಪ್ ಅವರನ್ನು ಸಾಯಿಸಿದರೂ ಕೂಡ ಕಾಂಗ್ರೆಸ್ ಹೆದರುವುದಿಲ್ಲ ಆದರೆ ನಾವು ಬಡವರ ಪರವಾಗಿ ಕೆಲಸ ಮಾಡುವ ನಮ್ಮ ತತ್ವ ಸಿದ್ಧಾಂತಗಳನ್ನು ಸಾಯಿಸಲು ಬಿಡುವುದಿಲ್ಲ ಎಂದು ಹೇಳಿಕೆಯನ್ನು ನೀಡಿದ್ದಾರೆ ಈಗಾಗಲೇ ಇಂದಿರಾ ಗಾಂಧಿ ರಾಜೀವ್ ಗಾಂಧಿ ಸೇರಿ ಹಲವಾರು ನಮ್ಮ ನಾಯಕರನ್ನು ಹತ್ಯೆ ಮಾಡಲಾಗಿದೆ ಆದರೂ ಕೂಡ ಕಾಂಗ್ರೆಸ್ ಬಡವರ ಪರವಾಗಿ ಕೆಲಸ ಮಾಡುವ ಧ್ವನಿ ಕಡಿಮೆ ಆಗಿದೆಯೇ ಎಂದು ಪ್ರಶ್ನೆ ಮಾಡಿದ್ದಾರೆ ಕೇವಲ ಅಷ್ಟೇ ರಾಕ್ಷಸ ಪ್ರವೃತ್ತಿಯುಳ್ಳ ಬಿಜೆಪಿಯವರಿಗೆ ನರಕದಲ್ಲಿಯೂ ಕೂಡ ಜಾಗ ಸಿಗುವುದಿಲ್ಲ ಅಲ್ಲೂ ಕೂಡ ಅವರು ಲಂಚ ಕೇಳುತ್ತಾರೆ ಹೀಗಾಗಿ ಅವರಿಗೆ ಪ್ರತ್ಯೇಕ ಜಾಗವೇ ಬೇಕು ಎಂದು ಬಿಜೆಪಿ ಸರ್ಕಾರದ ವಿರುದ್ಧ ಕುಟುಕಿದ್ದಾರೆ ಇದೇ ನಡುವೆ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿಯವರು ಕೂಡ ಇದಕ್ಕೆ ತಿರುಗೇಟನ್ನು ನೀಡಿದ್ದು ಕರ್ನಾಟಕದ ಬಗ್ಗೆ ಮಾತನಾಡುವ ಮುನ್ನ ಕಾಂಗ್ರೆಸ್ ನಾಯಕರ ಒಳಜಗಳ ಸರಿಪಡಿಸಿಕೊಳ್ಳಲಿ ಎಂದು ಸಿಎಂ ಬೊಮ್ಮಾಯಿಯವರು ತಿರುಗೇಟನ್ನು ನೀಡಿದ್ದಾರೆ ಹೌದು ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಕಾಂಗ್ರೆಸ್ನ ಸಚಿವ ರಣದೀಪ್ ಸಿಂಗ್ ಸುಜ್ರೇವಾಲ್ ಅವರಿಗೆ ಕರ್ನಾಟಕ ರಾಜ್ಯದ ಬಗ್ಗೆ ಏನು ಗೊತ್ತು ಅವರು ಮೊದಲು ಕಾಂಗ್ರೆಸ್ ಒಳಜಗಳವನ್ನು ಸರಿಪಡಿಸಿ ನಂತರ ನಮ್ಮ ರಾಜ್ಯದ ಬಗ್ಗೆ ಮಾತನಾಡಲಿ ಎಂದು ಮುಖ್ಯಮಂತ್ರಿ ಬೊಮ್ಮಾಯಿಯವರು ಹುಬ್ಬಳ್ಳಿಯಲ್ಲಿ ಗುಡುಗಿದ್ದಾರೆ ಸುದ್ದಿಗಾರರ ಪ್ರಶ್ನೆಗಳಿಗೆ ಉತ್ತರಿಸಿದಂತ ಮುಖ್ಯಮಂತ್ರಿ ಬೊಮ್ಮಾಯಿಯವರು ಬಸವರಾಜ ಬೊಮ್ಮಾಯಿಯವರ ನೇತೃತ್ವದ ಸರ್ಕಾರದಿಂದ ರಾಜ್ಯದಲ್ಲಿ ನರಕ ಸೃಷ್ಟಿಯಾಗಿದೆ ಎಂದು ಸುಜ್ರೇವಾಲ್ ಅವರು ಹೇಳಿಕೆ ನೀಡಿದ್ದಾರೆ ಎಂದು ಮಾಧ್ಯಮದವರು ಪ್ರಶ್ನೆ ಮಾಡಿದ್ದಕ್ಕೆ ಇದೇ ವಿಚಾರವಾಗಿ ಉತ್ತರಿಸಿದಂತ ಮುಖ್ಯಮಂತ್ರಿ ಬೊಮ್ಮಾಯಿಯವರು ಕಾಂಗ್ರೆಸ್ನವರು ಸೃಷ್ಟಿಸಿದ್ದ ನರಕದಿಂದಲೇ ಅವರನ್ನು ಜನರು ಈಗಾಗಲೇ ಮನೆಗೆ ಕಳುಹಿಸಿದ್ದಾರೆ ಅತ್ಯಂತ ಬೇಜಾದರಿಯುದ ಪಕ್ಷವೆಂದಿರೋದು ಕಾಂಗ್ರೆಸ್ ಪಕ್ಷ ಜನರಿಗೆ ತಮ್ಮ ಮತ್ತು ನಮ್ಮ ವೈಫಲ್ಯಗಳನ್ನು ತೋರಿಸುವ ಬದಲು ಈ ರೀತಿಯ ಮಾತುಗಳು ಜನರ ಮೇಲೆ ಪ್ರಭಾವ ಬೀರುವುದಿಲ್ಲ ಎಂದು ತಿರುಗೇಟನ್ನು ನೀಡಿದ್ದಾರೆ ಕರ್ನಾಟಕದ ಜನರಿಗೆ ಯಾರು ಅಸುರರು ಮತ್ತು ಯಾರು ದೇವತೆಗಳು ಎಂಬುದು ಸರಿಯಾಗಿನೇ ತಿಳಿದಿದೆ ಸುಮಾರು 70 ವರ್ಷ ಆಡಳಿತ ನಡೆಸಿದಂತ ಕಾಂಗ್ರೆಸ್ ಅನ್ನು ಕಿತ್ತೊಗೆದು ಅಸುರರು ಯಾರು ಎಂದು ಜನರೇ ತೋರಿಸಿದ್ದಾರೆ ಎಂದು ಮುಖ್ಯಮಂತ್ರಿ ಬೊಮ್ಮಾಯಿಯವರು ತಿರುಗೇಟನ್ನು ನೀಡಿದ್ದಾರೆ ಇನ್ನು ಮತ್ತೊಂದು ಮುಖ್ಯವಾದ ಮಾಹಿತಿಗೆ ಹೋಗೋಣ ಅದಕ್ಕಿಂತ ಮೊದಲು ವಿಡಿಯೋಗೆ ಲೈಕ್ ಮಾಡಿಲ್ಲವೆಂದರೆ ದಯವಿಟ್ಟಿಗಲೇ ಲೈಕ್ ಮಾಡಿ ಜನರ ಆಶೀರ್ವಾದ ಇರುವವರೆಗೂ ಯಾರು ಏನು ಮಾಡಲಾಗದು ಎಂದು ಸಿದ್ದರಾಮಯ್ಯನವರು ಯಲಬುರ್ಗಾದಲ್ಲಿ ಹೇಳಿಕೆಯನ್ನು ನೀಡಿದ್ದಾರೆ ನಾಡಿನ ಜನರ ಸಮಸ್ಯೆಗಳನ್ನು ಆಲಿಸಿ ಜನರಿಗೆ ರಕ್ಷಣೆ ಕೊಡಬೇಕಾದಂಥ ಸಚಿವ ಅಶ್ವಥ್ ನಾರಾಯಣ ಅವರು ನನ್ನನ್ನು ಟಿಪ್ಪುವಿನಂತೆ ಹೊಡೆದು ಹಾಕಬೇಕು ಎಂದು ಹೇಳಿಕೆ ನೀಡಿದ್ದಾರೆ ಜನರ ರಕ್ಷಣೆ ಸೇವೆ ಮಾಡಿ ಸಮಾಜದ ಸ್ಥಿರತೆ ಕಾಪಾಡಬೇಕಾದವರೇ ಹೀಗೆ ಮಾತನಾಡಿದರೆ ನೀವು ಇದನ್ನು ಒಪ್ಪುತ್ತೀರಾ ಎಂದು ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಯಲಬುರ್ಗಾ ಜಿಲ್ಲೆಯಲ್ಲಿ ಜನರಿಗೆ ಪ್ರಶ್ನೆಯನ್ನು ಮಾಡಿದ್ದಾರೆ ಹೌದು ಯಲಬುರ್ಗಾ ಪಟ್ಟಣದಲ್ಲಿ ಬೀರಲಿಂಗೇಶ್ವರ ದೇವಸ್ಥಾನ ಆವರಣದಲ್ಲಿ ಶನಿವಾರ ನಡೆದಂತ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣವರ ಮೂರ್ತಿ ಅನಾವರಣ ಹಾಗೂ ಶಿಲಾಮಂಟಪ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಮಾತನಾಡಿದಂತ ಮಾಜಿ ಸಿಎಂ ಸಿದ್ದರಾಮಯ್ಯ ಅವರು ನನ್ನನ್ನು ಸಾಯಿಸಬೇಕು ಎಂದು ಈಗ ಹೇಳಿಕೆ ನೀಡುತ್ತಿದ್ದಾರೆ ಆದರೆ ಜನರ ಆಶೀರ್ವಾದ ಇರುವವರೆಗೂ ಯಾರು ನನಗೆ ಏನು ಮಾಡುವುದಕ್ಕೆ ಆಗುವುದಿಲ್ಲ ಎಂದು ಸಿದ್ದರಾಮಯ್ಯನವರು ತಿರುಗೇಟನ್ನು ನೀಡಿದ್ದಾರೆ ಇನ್ನು ನಾಲ್ಕನೇ ಮುಖ್ಯವಾದ ಮಾಹಿತಿ ಕಾಂಗ್ರೆಸ್ ಯೋಜನೆಯನ್ನು ನಾವು ಕಾಪಿ ಮಾಡಿಲ್ಲ ನಮ್ಮ ಘೋಷಣೆಯನ್ನೇ ಅವರೇ ಕಾಪಿ ಮಾಡಿದ್ದು ಎಂದು ಸಿಎಂ ಬೊಮ್ಮಾಯಿಯವರು ಹುಬ್ಬಳ್ಳಿಯಲ್ಲಿ ಪ್ರಶ್ನೆಯೊಂದಕ್ಕೆ ಉತ್ತರಿಸಿದ್ದಾರೆ ಕಾಂಗ್ರೆಸ್ ಯೋಜನೆಯನ್ನು ನಾವು ಕಾಪಿ ಮಾಡಿಲ್ಲ ನಮ್ಮ ಘೋಷಣೆಯನ್ನೇ ಅವರು ಈ ಒಂದು ಹಿಂದೆ ಕಾಪಿ ಮಾಡಿದ್ದು ಎಂದು ಮುಖ್ಯಮಂತ್ರಿ ಬೊಮ್ಮಾಯಿಯವರು ಹುಬ್ಬಳ್ಳಿಯಲ್ಲಿ ಹೇಳಿಕೆ ನೀಡಿದ್ದು ನಾನೇ ಮೊದಲು ಗೃಹಿಣಿ ಶಕ್ತಿ ಯೋಜನೆಯನ್ನು ಪ್ರಕಟಿಸಿದ್ದೆ ಆ ನಂತರ ಕಾಂಗ್ರೆಸ್ನವರು ಗೃಹಲಕ್ಷ್ಮಿ ಕಾರ್ಯಕ್ರಮವನ್ನು ಘೋಷಣೆ ಮಾಡಿದ್ದಾರೆ ಎಂದು ಹೇಳಿಕೆಯನ್ನು ನೀಡಿದ್ದಾರೆ ಸುಜ್ರೇವಾಲ್ಗೆ ನೆನಪಿನ ಶಕ್ತಿ ಕಡಿಮೆ ಇದೆ ನಾವು ಅನುಷ್ಠಾನ ಮಾಡಿದ್ದ ಕಾರ್ಯಕ್ರಮ ನೋಡಲಿ ಎಂದು ಹೇಳಿಕೆಯನ್ನು ನೀಡಿದ್ದಾರೆ ಕೇವಲ ಅಷ್ಟೇ ಅಲ್ಲದೆ ಮಹದಾಯಿಗೂ ಕೂಡ ಶೀಘ್ರವೇ ಚಾಲನೆ ನಾವು ನೀಡಲಿದ್ದೇವೆ ಕಾಂಗ್ರೆಸ್ ಕಿವಿಯ ಮೇಲೆ ಹೂ ಅಭಿಯಾನ ಮಾಡ್ತಿದೆ ಎಲೆಕ್ಷನ್ನಲ್ಲಿ ಈ ಬಾರಿ ಜನರು ಕಿವಿಗೆ
ಶಾಶ್ವತ ಹೂವನ್ನೇ ಮೂಡಿಸುತ್ತಾರೆ ಎಂದು ಕಾಂಗ್ರೆಸ್ ಮೇಲೆ ಮುಖ್ಯಮಂತ್ರಿ ಬೊಮ್ಮಾಯಿಯವರು ಹುಬ್ಬಳ್ಳಿಯಲ್ಲಿ ಕಿಡಿಕಾರಿದ್ದಾರೆ. ಇನ್ನು ಮತ್ತೊಂದು ಮುಖ್ಯವಾದ ಮಾಹಿತಿಗೆ ಹೋಗೋಣ. ನಿಮಗೆ ಗೊತ್ತಿರಬಹುದು ಸ್ನೇಹಿತರೆ, ಇತ್ತೀಚೆಗೆ ಕರ್ನಾಟಕದ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿಯವರು ತಮ್ಮ ಅವಧಿಯ ಎರಡನೇ ಬಜೆಟ್ ಅನ್ನು ಮಂಡನೆ ಮಾಡಿದ್ದು, ಇದೇ ಬೆನ್ನಲ್ಲೇ ಬಜೆಟ್ ಕುರಿತಂತೆ ಕಾಂಗ್ರೆಸ್ ನಾಯಕರು ಟೀಕೆ ಶುರು ಮಾಡಿದ್ದಾರೆ. ಇನ್ನು ಇದೇ ರೀತಿ ಮಂಗಳೂರು ಜಿಲ್ಲೆಯಲ್ಲಿ ವಿಧಾನಸಭಾ ವಿಪಕ್ಷ ಉಪನಾಯಕರಾದಂತ ಯುಟಿ ಖಾದರ್ ಅವರು ಕೂಡ ಇದು ಸಾಲ ಸುಲಿಗೆಯ ಬಜೆಟ್ ಎಂದು ಟೀಕೆ ಮಾಡಿದ್ದಾರೆ. ರಾಜ್ಯದ ಸಂಸದರ ಮೌನ, ಸರ್ಕಾರದ ಅಸಹಾಯಕತೆ, ಕೇಂದ್ರದ ಮಲತಾಯಿ ಧೋರಣೆಯಿಂದಾಗಿ ರಾಜ್ಯದ ಜನರು ಸಾಲದ ಹೊರೆ ಹೊತ್ತುಕೊಳ್ಳುವಂತಾಗಿದೆ. ರಾಜ್ಯ ಸರ್ಕಾರ ಮಂಡಿಸಿದ್ದು ಸಾಲದ ಮತ್ತು ಸುಲಿಗೆಯ ಬಜೆಟ್ ಆಗಿದೆ ಎಂದು ಯುಟಿ ಖಾದರ್ ಅವರು ಟೀಕೆ ಮಾಡಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದಂತ ಯುಟಿ ಖಾದರ್ ಅವರು ಈ ಒಂದು ಹಿಂದೆ 1947 2018 ರಾಜ್ಯದ ಸಾಲ 2,42,000 crore ಆಗಿದ್ದರೆ, ಬಿಜೆಪಿ ಸರ್ಕಾರ ಬಂದ ಕೇವಲ 4 ವರ್ಷಗಳಲ್ಲಿ 5,64,000 crore ಏರಿಕೆಯಾಗಿದೆ. ಕೇವಲ 4 ವರ್ಷಗಳಲ್ಲಿ ಬಿಜೆಪಿ ಸರ್ಕಾರ ಬರೋಬ್ಬರಿ 2,80,000 crore ಸಾಲ ಮಾಡಿದೆ. ಇನ್ನು ಈ ಒಂದು ಬಜೆಟ್ನಲ್ಲಿ 78,000 crore ಮತ್ತೆ ಸಾಲ ಮಾಡುವುದಾಗಿ ಹೇಳಿದೆ. ಜನರನ್ನ ಸಾಲದಲ್ಲಿನೇ ಮುಳುಗಿಸಿದೆ ಎಂದು ಯುಟಿ ಖಾದರ್ ಅವರು ಆಕ್ಷೇಪಿಸಿದ್ದಾರೆ. ಇನ್ನು ಮತ್ತೊಂದು ಮುಖ್ಯವಾದ ಮಾಹಿತಿಗೆ ಹೋಗೋಣ. ಅದಕ್ಕೂ ಮೊದಲು ನೀವು ಕೂಡ ರೈತರಾಗಿದ್ದರೆ ಕಮೆಂಟ್ನಲ್ಲಿ ಈಗಲೇ ರೈತ ಅಂತ ಹೇಳಿ. ಪಿಎಂ ಕಿಸಾನ್ ಸಮ್ಮಾನ್ ಯೋಜನೆ ಕುರಿತಂತೆ ಮುಖ್ಯವಾದ ಮಾಹಿತಿ ಬಂದಿದೆ ಸ್ನೇಹಿತರೆ. ನೀವು ಕೂಡ ಏನಾದರೂ ಪಿಎಂ ಕಿಸಾನ್ ಸಮ್ಮಾನ್ ಯೋಜನೆಗೆ ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ದರೆ ಶೀಘ್ರವೇ ನಿಮ್ಮ ಖಾತೆಗೆ 13ನೇ ಕಂತಿನ 2,000 rupees ಜಮಾ ಆಗಲಿದೆ. ಹೌದು, ಹರ ರೈತರಿಗೆ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಈಗಾಗಲೇ 12 ಕಂತುಗಳನ್ನು ಬಿಡುಗಡೆ ಮಾಡಿದ್ದು, ಈಗ 13ನೇ ಕಂತಿಗಾಗಿ ದೇಶಾದ್ಯಂತ ರೈತರು ಆತುರದಿಂದ ಕಾಯುತ್ತಿದ್ದಾರೆ. ಹೌದು ಸ್ನೇಹಿತರೆ, ಶೀಘ್ರವೇ ಅಂದರೆ ಇದೇ ಒಂದು ಫೆಬ್ರವರಿ 24ರ ಮೊದಲೇ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಹಣ ಜಮಾವಾಗಲಿದೆ ಎಂದು ಮಾಧ್ಯಮಗಳ ವರದಿ ಮೂಲಕ ಲಭ್ಯವಾಗಿದೆ. ಆದರೆ ಇದೇ ನಡುವೆ ಪಿಎಂ ಕಿಸಾನ್ ಸಮ್ಮಾನ್ ಯೋಜನೆಯಡಿಯಲ್ಲಿ ಯಾವ ರೈತರು ಈ ಕೆವೈಸಿಯನ್ನು ಪೂರ್ಣ ಮಾಡಿರುವುದಿಲ್ಲವೋ ಆ ರೈತರ ಖಾತೆಗೆ ಹಣ ಜಮಾ ಆಗುವುದಿಲ್ಲ ಎಂಬ ಮಾಹಿತಿ ಲಭ್ಯವಾಗಿದೆ. ಇನ್ನು ಇದೇ ಕುರಿತಂತೆ ಈಗ ಕೃಷಿ ಇಲಾಖೆ ವೆಬ್ಸೈಟ್ ಪ್ರಕಾರ ರೈತರ ಬ್ಯಾಂಕ್ ಖಾತೆ ಆಧಾರ್ ಕಾರ್ಡ್ಗೆ ಲಿಂಕ್ ಆಗದಿದ್ದರೂ ಕೂಡ ಈ ಒಂದು ಹಣ ಜಮಾ ಆಗುವುದಿಲ್ಲ ಎಂದು ಹೇಳಲಾಗುತ್ತಿದೆ. ಮುಂದಿನ ಕಂತನ್ನು ಪಡಿಬೇಕಂದರೆ ರೈತರು ಈಗಲೇ ಹೋಗಿ ಆಧಾರ್ ಕಾರ್ಡ್ಗೆ ಬ್ಯಾಂಕ್ ಖಾತೆಯನ್ನು ಲಿಂಕ್ ಮಾಡಿಸಬೇಕು ಮತ್ತು ಜೊತೆಗೆ ಈ ಕೆವೈಸಿಯನ್ನು ಪೂರ್ಣಗೊಳಿಸಬೇಕು ಎಂದು ಹೇಳಲಾಗಿದೆ ಸ್ನೇಹಿತರೆ. ಶೀಘ್ರವೇ ಈ ಒಂದು ಹಣ ಜಮಾ ಆಗುವುದರಿಂದ ಅದಕ್ಕೂ ಮೊದಲೇ ರೈತರು ಈ ಒಂದು 2 ಕೆಲಸಗಳನ್ನು ಪೂರ್ತಿ ಮಾಡುವುದು ಕಡ್ಡಾಯವಾಗಿದೆ. ಮೊದಲನೇದಾಗಿ ಬ್ಯಾಂಕ್ ಶಾಖೆಗೆ ಹೋಗಿ ಭೇಟಿ ನೀಡಿ ಆಧಾರ್ ಕಾರ್ಡನ್ನು ಲಿಂಕ್ ಮಾಡಿಸುವುದು ಮತ್ತು ಎರಡನೇದಾಗಿ ಸಾಮಾನ್ಯ ಸೇವಾ ಕೇಂದ್ರ ಅಥವಾ ಮನೆಯಲ್ಲೇ ಕುಳಿತೇ ಈ ಕೆವೈಸಿಯನ್ನು ಪೂರ್ಣಗೊಳಿಸುವುದು. ಇನ್ನು ಕೊನೆಯ ಮುಖ್ಯವಾದ ಮಾಹಿತಿಗೆ ಹೋಗೋಕ್ಕಿಂತ ಮೊದಲು ಸ್ನೇಹಿತರೆ, ಈ ಒಂದು ವಿಡಿಯೋ ನಿಮಗೆ ಇಷ್ಟವಾಗುತ್ತಿದ್ದರೆ ದಯವಿಟ್ಟು ಕಮೆಂಟ್ನಲ್ಲಿ ಈಗಲೇ ಸೂಪರ್ ವಿಡಿಯೋ ಅಂತ ಕಮೆಂಟ್ ಮಾಡಿ. ಇನ್ನು ಕೊನೆಯ ಮುಖ್ಯವಾದ ಮಾಹಿತಿ, ಕಾಶಿ ಯಾತ್ರೆ ಜೊತೆಗೆ ನಿಮಗೆ ಸರ್ಕಾರ 5,000 rupees ಹಣವನ್ನು ನೀಡಲಿದೆ. ಹೌದು ಸ್ನೇಹಿತರೆ, ಕಾಶಿ ಯಾತ್ರೆಗೆ ಹೋಗಲು ಬಯಸುವವರಿಗೆ ಭರ್ಜರಿ ಗುಡ್ ನ್ಯೂಸ್ ಈಗ ಬಂದಿದೆ. ಚಳಿಗಾಲದ ಹಿನ್ನೆಲೆಯಲ್ಲಿ ಸ್ಥಗಿತಗೊಂಡಿದ್ದಂಥ ಮುಜರಾಯಿ ಇಲಾಖೆಯ ಮಹತ್ವಾಕಾಂಕ್ಷಿ ಯೋಜನೆಯಾದಂಥ ಕರ್ನಾಟಕ ಭಾರತ್ ಗೌರವ್ ಕಾಶಿ ರೈಲು ಯಾತ್ರೆ ಈಗ ಮತ್ತೆ ಪುನರಾರಂಭವಾಗ್ತಿದೆ. ಈಗಾಗಲೇ 2 ತಂಡಗಳು ಈ ಒಂದು ಯೋಜನೆಯಡಿಯಲ್ಲಿ ಕಾಶಿ ಯಾತ್ರೆ ಪೂರ್ಣಗೊಳಿಸಿದ್ದು, ಯಾತ್ರೆ ಕೈಗೊಳ್ಳುವಂತಹ ಪ್ರತಿ ವ್ಯಕ್ತಿಗೆ 20,000 rupees ವೆಚ್ಚವಾಗಲಿದ್ದರೆ, ಈ ಪೈಕಿ ರಾಜ್ಯ ಸರ್ಕಾರವು ಕೂಡ ಪ್ರತಿ ಯಾತ್ರಾರ್ಥಿಗೆ 5,000 rupees ಸಹಾಯಧನವನ್ನು ನೀಡಲಿದೆ. ಹೀಗಾಗಿ ನೀವು ಕೇವಲ 15,000 rupees 8 ದಿನದ ಕಾಶಿ ಯಾತ್ರೆಯನ್ನು ಮಾಡಬಹುದಾಗಿದೆ ಸ್ನೇಹಿತರೆ. ಈ ಒಂದು ಹಿಂದೆ ಚಳಿಗಾಲ ಇದ್ದ ಕಾರಣಕ್ಕೆ ಸ್ಥಗಿತಗೊಂಡಿದ್ದಂಥ ಕಾಶಿ ರೈಲು ಯಾತ್ರೆ ಈಗ ಮತ್ತೆ ಪುನರ್ ಆರಂಭವಾಗಿದ್ದು, ಈ ಒಂದು ಬರುವ ಫೆಬ್ರವರಿ 21ರ ನಂತರ ಯಾತ್ರೆ ಆರಂಭಿಸಲು ಮತ್ತೆ ನಿರ್ಧರಿಸಲಾಗಿದೆ. 14 ಬೋಗಿಗಳ ವಿಶೇಷ ರೈಲಿನಲ್ಲಿ ಒಟ್ಟು 540 ಪ್ರಯಾಣ ಮಾಡಬಹುದಾಗಿದ್ದು, ಈಗಾಗಲೇ 300 ಅಧಿಕ ಮಂದಿ ಮತ್ತೆ ನೋಂದಾವಣಿ ಮಾಡಿಕೊಂಡಿದ್ದಾರೆ ಎನ್ನಲಾಗುತ್ತಿದೆ ಸ್ನೇಹಿತರೆ. ಇನ್ನು ಈ ಒಂದು ವಿಶೇಷ ರೈಲು ಪ್ರಮುಖ ಧಾರ್ಮಿಕ ಕ್ಷೇತ್ರಗಳಾದಂಥ ವಾರಾಣಸಿ, ಅಯೋಧ್ಯೆ, ಪ್ರಯಾಗ್ರಾಜ್ ಸೇರಿದಂತೆ ಹಲವು ಧಾರ್ಮಿಕ ಸ್ಥಳಗಳಿಗೆ ಈ ರೈಲು ತೆರಳಲಿದ್ದು, ಕಾಶಿ ಯಾತ್ರೆ ತೆರಳಲು ಬಯಸುವವರಿಗೆ IRCTC ವೆಬ್ಸೈಟ್ಗೆ ಭೇಟಿ ನೀಡಿ ಆನ್ಲೈನ್ ಮುಖಾಂತರ ಬುಕ್ ಮಾಡುವಂತೆ ಹೇಳಲಾಗಿದೆ. ಇವತ್ತಿಗೆ ಇಷ್ಟೇ ಇತ್ತು ಈ ಒಂದು ಎಲ್ಲ ಮುಖ್ಯ ಸುದ್ದಿಗಳು. ನಿಮಗೆ ಇಷ್ಟವಾಗಿದ್ದರೆ ಈಗಲೇ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೂ ಕೂಡ ಸಬ್ಸ್ಕ್ರೈಬ್ ಮಾಡ್ತಾ ಕಮೆಂಟ್ನಲ್ಲಿ ನಿಮ್ಮ ಅನಿಸಿಕೆಗಳನ್ನು ದಯವಿಟ್ಟು ಕಮೆಂಟ್ ಮಾಡಿ.